ಶಿವಮೊಗ್ಗದ ಸಿನಿಮಾ ರಸ್ತೆಯಲ್ಲಿರುವ ಬಟ್ಟೆ ಮಾರ್ಕೆಟ್ ಜವಳಿ ವ್ಯಾಪಾರಸ್ಥರ ಸಂಘ ಮತ್ತು ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ 29ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಪೂಜೆ ಭಜನೆ ಮತ್ತು ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು। ಬೆಳಗ್ಗೆ ವಿಘ್ನೇಶ್ವರನ ಪೂಜೆ ಮತ್ತು ಗಣಹೋಮದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು। ನಂತರ ನಾಡದೇವತೆಯ ಪೂಜೆ ನೆರವೇರಿಸಿ ಕನ್ನಡ ರಾಜ್ಯೋತ್ಸವ ಆಯೋಜಿಸಲಾಗಿತು। ಭಜನಾ ಮಂಡಳಿಯ ಅಧ್ಯಕ್ಷ ಶಿವಕುಮಾರ್ ಸ್ವಾಮಿ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು। ಶಾಸಕ ಎಸ್ಎನ್ ಚನ್ನಬಸಪ್ಪ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು। नम बटे मार्केट जवड़ी वर्तक संघ ओम श्री अय्यप्प स्वामी भजना मंडल वत अच्छे जोत नम मार्केट मुंभगे अनदानी ते कल रीतल हमें कॉन्टैक्ट स्वामी शरण इवत्तु बहु विशेषवाद कार्यक्रम नम्म ओम श्री अय्यप्प स्वामी भक्तादि मंदिगळु अदरल्लू अध्यक्षराद शिवकुमार स्वामी इल्ली नेरवेरिसिकोट्टिद्दारे। नानु ईग ओंदु मूरु वारदिंद सुमारु ओंदु 50 80 भजनेगळु कार्यक्रमगळन्नु पाल्गोंडिदीनि। ಎಲ್ಲರ ಬಾಯಲ್ಲಿ ಒಂದೇ ಆತಂಕ ಇತ್ತು, ಶಬರಿಮಲೆಗೆ ಹೇಗೆ ಹೋಗೋದು, ರಶ್ ಹೇಗಿದೆ ಅಂತ। ಎಲ್ಲರ ಆತಂಕವನ್ನು ದೂರ ಮಾಡುವುದಾಗಿ ಶಿವಸ್ವಾಮಿ ಅವರ ಸಂಗಡಿಗರು ಇವತ್ತು ಅಯ್ಯಪ್ಪ ಸ್ವಾಮಿ ಶಬರಿಮಲೆಯನ್ನ ಇಲ್ಲಿ ತಂದಿದ್ದಾರೆ। ಯಾರ್ಯಾರು ವಿಶೇಷವಾಗಿ ದರ್ಶನ ಪಡೆಯಬೇಕು ಇಲ್ಲಿ ಬಂದಿ ಪಡಕೋಬಹುದು। ನಾನು ವರ್ಷ ವರ್ಷ ಇಲ್ಲಿ ಯಾಕೆ ಬರ್ತಾ ಇದ್ದೀನಿ ಅಂದ್ರೆ ಅಷ್ಟು ವಿಶೇಷವಾಗಿ ಪ್ರೀತಿ ಅದರ ಮೇಲೆ ಜನರಿಗೋಸ್ಕರ ಮಾಡುವಂತ ಒಂದು ಕಾರ್ಯಕ್ರಮ ಇದು। ಅನ್ನದಾನ ಪ್ರಭು ಅಯ್ಯಪ್ಪ ಅಂತಾರೆ, ಅನ್ನದಾನ ಪ್ರಭು ಇವತ್ತಿನ ದಿನ ಇವರೆಲ್ಲ ಸೇರಿ ಮಾಡುತ್ತಿರೋ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇನ್ನು ಬಹಳ ದಿನಗಳಲ್ಲಿ ಮುಂದುವರುವ ದಿನಗಳಲ್ಲಿ ಇನ್ನು ಯಶಸ್ವಿಯಾಗಿ ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ಅಯ್ಯಪ್ಪನ ಆಶೀರ್ವಾದ ಪಡೆಕೋಬೇಕು, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಭಗವಂತನ ಅಯ್ಯಪ್ಪನತ್ರ ಬೇಡ್ಕೋತೀನಿ। ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣ। ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ। ಬಟ್ಟೆ ಮಾರ್ಕೆಟ್ ಜವಳಿ ವರ್ತಕರ ಸಂಘ ರಿಜಿಸ್ಟರ್ಡ್ ಸಿನಿಮಾ ರಸ್ತೆ ಶಿವಮೊಗ್ಗ ಹಾಗೂ ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 29ನೇ ವರ್ಷದ 29ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಶಕ್ತಿ ಪೂಜೆ ಭಜನೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಈ ದಿನ ನಡೆಸುತ್ತಾ ಇದ್ದೀವಿ। ಹಾಗೆ ಇಂದು ಮುಂಜಾನೆ 6:30 ಕ್ಕೆ ಸರಿಯಾಗಿ ಶ್ರೀ ವಿಘ್ನೇಶ್ವರನ ಪೂಜೆಯನ್ನು ನೆರವೇರಿಸಿಕೊಂಡು ಗಣಹೋಮವನ್ನು ಹಮ್ಮಿಕೊಂಡಿದ್ವಿ। ನಂತರ 9 ಗಂಟೆಗೆ ಸರಿಯಾಗಿ 29ನೇ ವರ್ಷದ ಗಣರಾಜ್ಯೋತ್ಸವ ಹಾಗೂ ತಾಯಿ ಭುವನೇಶ್ವರಿಯ ಪೂಜೆಯನ್ನು ನೆರವೇರಿಸಿ ನಂತರ 10:30 ಕ್ಕೆ ಶ್ರೀ ಓಂ ಶಕ್ತಿ ತಾಯಿ ಓಂ ಶಕ್ತಿಯ ಭಜನೆ ಹಾಗೂ ಪೂಜೆಯನ್ನು ಕೂಡ ನೆರವೇರಿಸಿ ನಂತರ 11:30 ಕ್ಕೆ ಸರಿಯಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನೆಯನ್ನು ಪ್ರಾರಂಭ ಮಾಡಿ 2 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ನೆರವೇರಿಸಿ ಈಗ ಸಾರ್ವಜನಿಕರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸುತ್ತಾ ಇದ್ದಾರೆ। ಮುಂದಿನ ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಅನ್ನದಾನವನ್ನು ನಡೆಸುವಂತ ಶಕ್ತಿಯನ್ನು ಆ ಭಗವಂತ ಅಯ್ಯಪ್ಪ ಸ್ವಾಮಿಯು ಕರುಣಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ನಮಗೆ ಹೆಚ್ಚಿನ